ರಾಜ್ಯದ ಹಲವು ದಿನಗಳಿಂದ ಸಂಚಲನಕ್ಕೆ ಸೃಷ್ಟಿ ಮಾಡಿದಂತ ಮತ್ತೊಂದು ಸುದ್ದಿ ಅಂತ ಹೇಳಿದ್ರೆ ಅದು ಪಿಎಸ್ಐ ನೇಮಕಾತಿ ಅಕ್ರಮ. ಈಗ ಈ ಪ್ರಕರಣದ ಪುರಾಣವನ್ನು ಗಮನಿಸುತ್ತಾ ಹೋದ್ರೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನುವ ಒಂದು ಒತ್ತಾಯ ಬಹಳಷ್ಟು ಕೇಳಿಬಂದಿತ್ತು. ಬಹಳ ನೊಂದಂತವರು ಕೂಡ ಪವರ್ ಟಿವಿ ಸ್ಟುಡಿಯೋದಲ್ಲಿ ಕಣ್ಣೀರು ಹಾಕಿದ್ರು. ಗೃಹ ಸಚಿವರು ನಾವು ಯಾರೂ ಮೂಗು ತೂರಿಸದೆ ಬಹಳ ಏನು ಶಕ್ತಿಶಾಲಿಯಾಗಿ ತನಿಖೆಯನ್ನು ನಡೆಸ್ತೀವಿ, ಬಹಳ ಪ್ರಭಾವಯುತವಾಗಿ ನಾವು ನಡೆಸ್ತೀವಿ ಅನ್ನೋ ಮಾತುಗಳನ್ನೆಲ್ಲ ಹೇಳಿದರು. ಅದಕ್ಕೆ ಪೂರಕ ಅನ್ನುವಂತೆ ಎ ಡಿ ಜಿ ಪಿ ಅಮೃತ್ ಪಾಲ್ ಅವರು ಅರೆಸ್ಟ್ ಕೂಡ ಆಗಿದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನ್ನುವ ಕುಖ್ಯಾತಿಗೂ ಕೂಡ ಕಾರಣರಾಗಿದ್ದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ಇನ್ಸೈಡ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಎ ಡಿ ಜಿ ಪಿ ಅಮೃತ್ ಪೌಲ್ಗೆ ಪಿ ಎಸ್ ಐ ಕೇಸ್ ಅಂತ್ಯವಾಗುತ್ತಾ ಅನ್ನುವ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಕಾರಣ ಏನು? ಯಾರ ಹೆಸರು? ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡಿ, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೂಡ ಎ ಡಿ ಜಿ ಪಿ ಅಮೃತ್ ಪೌಲ್ ಬಾಯ್ ಬಿಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಸಿ ಐ ಡಿ ಅಧಿಕಾರಿಗಳ ಮುಂದೆ ತಪ್ಪನ್ನ ಒಪ್ಪಿಕೊಳ್ತಾ ಇಲ್ಲ ಅಮೃತ್ ಪೌಲ್. ಯಾವ ರಾಜಕಾರಣಿ ಯಾವ ಅಧಿಕಾರಿಗಳ ಹೆಸರನ್ನು ಕೂಡ ಹೇಳದೆ ಅಮೃತ್ ಪೌಲ್ ಮೌನ ವಹಿಸಿದ್ದಾರೆ ಅನ್ನೋದು ಬಹಳಷ್ಟು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಅಕ್ರಮದಲ್ಲಿ ಹಲವು ಪ್ರಭಾವಿಗಳಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು, ಜನರಿಗೂ ಅನುಮಾನ ಬಂದಿತ್ತು. ಈ ವಿಚಾರಣೆ ವೇಳೆ ಬಹುತೇಕ ಹೊಸ ಸಂಗತಿಗಳು ಹೊರಗೆ ಬರುತ್ತವೆ ಅನ್ನುವ ನಿರೀಕ್ಷೆ ಇತ್ತು. ಆದರೆ ಅಮೃತ್ ಪೌಲ್ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಅರೆಸ್ಟ್ಗೂ ಮುನ್ನ ತನ್ನ ವಿರುದ್ಧದ ಸಾಕ್ಷಿಗಳನ್ನು ನಾಶಪಡಿಸಿದ್ದಾರೆ ಪೌಲ್. ತಮ್ಮ ಮೊಬೈಲ್ ಫಾರ್ಮ್ಯಾಟ್ ಜೊತೆಗೆ ಕ್ಲೌಡ್ನಿಂದಲೂ ಕೂಡ ಡೇಟಾ ನಾಶ ಮಾಡಿದ್ದಾರೆ. ಎನಿವೇ ಈಸ್ ಅ ಪೊಲೀಸ್ ಆಫೀಸರ್, ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಯಾವುದುಗಳು ಯಾವುದನ್ನೆಲ್ಲ ವಶಕ್ಕೆ ಪಡೀತಾರೆ, ಎಲ್ಲದರ ಅರಿವಿರುತ್ತೆ. ಆದರೆ ಕ್ಲೌಡ್ನಿಂದಲೂ ಕೂಡ ಡೇಟಾ ನಾಶಪಡಿಸಿದ್ದಾರೆ ಅಮೃತ್ ಪೌಲ್. ಹೀಗಾಗಿ ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಸಿಗದಂತೆ ಪೌಲ್ ತಮ್ಮ ಮೊಬೈಲ್ನ ಕ್ಲೀನ್ ಮಾಡಿದ್ದಾರೆ. ಮೊಬೈಲ್ ಫಾರ್ಮ್ಯಾಟ್ ಮಾಡಿಸಿ ಎ ಡಿ ಜಿ ಪಿ ಅಮೃತ್ ಪೌಲ್ ಮತ್ತೆ ಸಿಕ್ಕಿಬಿದ್ರ? ಮೊಬೈಲ್ ಫಾರ್ಮ್ಯಾಟ್ ಮಾಡಿಸಿರೋದಕ್ಕೆ ಸರಿಯಾದ ಉತ್ತರ ಇಲ್ಲ. ಅಮೃತ್ ಪೌಲ್ ವಿರುದ್ಧ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಸಿ ಐ ಡಿ ಸಂಗ್ರಹಿಸಿದೆ. ಅಭ್ಯರ್ಥಿಗಳಿಂದ ತಲಾ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರ ಅಮೃತ್ ಪೌಲ್? ಪರೀಕ್ಷೆ ಮುಕ್ತಾಯ ನಂತರ ಡಿವೈಎಸ್ಪಿ ಶಾಂತ್ಕುಮಾರ್ ಮೂಲಕ ಹಣ ಪಡೆದಿದ್ರು. 27 ಅಭ್ಯರ್ಥಿಗಳಿಂದ ತಲಾ 5 ಲಕ್ಷ ರೂಪಾಯಿ ಪಡೆದು ಸ್ಟ್ರಾಂಗ್ ರೂಮ್ ಬೀಗ ನೀಡಲಾಗಿತ್ತು. ಹಣ ಪಡೆದು ಸ್ಟ್ರಾಂಗ್ ರೂಮ್ನಲ್ಲಿ OMR ಶೀಟ್ ತಿದ್ದುಪಡಿಗೆ ಪೌಲ್ ಪರ್ಮಿಷನ್ ಕೊಟ್ಟಿದ್ರು ಅನ್ನುವ ಒಂದು ದೊಡ್ಡ ಆರೋಪವನ್ನು ಇವರು ಎದುರಿಸ್ತಾ ಇದ್ದಾರೆ. ಪೌಲ್ ಒಪ್ಪಿಗೆ ಮೇರೆಗೆ ಹಲವರು OMR ಶೀಟ್ನ ತಿದ್ದಿದ್ರು. ಪೌಲ್ ಒಪ್ಪಿಗೆ ಮೇರೆಗೆ ಹಲವರ OMR ಶೀಟ್ನ ಯಾರು ತಿದ್ದಿದ್ರು? ಶಾಂತ್ಕುಮಾರ್ ತಿದ್ದಿದ್ರು. ಅಡ್ವಾನ್ಸ್ ರೂಪದಲ್ಲಿ ಶಾಂತ್ಕುಮಾರ್ ಬಳಿ 1.35 ಕೋಟಿ ರೂಪಾಯಿನ ಪಡೆದಿದ್ರು ಅಮೃತ್ ಪೌಲ್. ಅಕ್ರಮದ ಹಣದಿಂದ ಬೇನಾಮಿ ಹೆಸರಲ್ಲಿ 100 ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ರ? ಪಿ ಎಸ್ ಐ ಡೀಲ್ನಿಂದ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿದ್ರು ಅಮೃತ್ ಪೌಲ್ ಅನ್ನುವ ಆರೋಪಕ್ಕೆ ಪ್ರತಿಯಾಗಿ ಅವರು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಕುಟುಂಬಸ್ಥರು ಮಾತ್ರ ಅಲ್ಲ, ಹಲವು ನಂಬಿಗಸ್ತರ ಹೆಸರಿನಲ್ಲಿಯೂ ಕೂಡ ಇವರು ಆಸ್ತಿ ಸಂಪಾದನೆಗೆ ಮುಂದಾಗಿದ್ರು ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ವಿವರಣೆ ವಿಶ್ಲೇಷಣೆ ಮಾಹಿತಿ ಎಲ್ಲವನ್ನು ಕೂಡ ನೀಡ್ತಾರೆ ನನ್ನ ಕಲೀಗ್ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಅಶ್ವತ್. ಅಶ್ವತ್, ಎ ಡಿ ಜಿ ಪಿ ಅರೆಸ್ಟ್ ಆಗಿದ್ದಾರೆ, ಇತಿಹಾಸದಲ್ಲೇ ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಹ್ಯಾಪನ್ಡ್ ಅನ್ನುವ ಮಾತಿತ್ತು. ಅಂದರೆ ಒಂದು ಕುಖ್ಯಾತಿಗೆ ಅಮೃತ್ ಪೌಲ್ ಇಲ್ಲಿ ಭಾಜನರಾಗ್ತಾರೆ, ಆದರೆ ಇವರಿಂದ ಸತ್ಯ ಹೊರಗೆ ಬರುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಈಗ ಇವರಿಂದ ಬಾಯಿ ಬಿಡಿಸ್ಲಿಕ್ಕೆ ಯಾವೆಲ್ಲ ಉಪಾಯಗಳನ್ನು ಸಿ ಐ ಡಿ ಮಾಡ್ತಾ ಇದೆ, ಸಿ ಐ ಡಿ ಅಧಿಕಾರಿಗಳು ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ, ಅಥವಾ ಈ ತನಿಖೆ ಇಲ್ಲಿಗೆ ಅಂತ್ಯವಾಗುತ್ತಾ, ಹೀಗೆ ಒಂದಿಷ್ಟು ಪ್ರಶ್ನೆಗಳು ಉದ್ಭವಿಸುತ್ತಾ ಇದ್ದಾವೆ. ವಾಟ್ ನೆಕ್ಸ್ಟ್ ವೀ ಕ್ಯಾನ್ ಎಕ್ಸ್ಪೆಕ್ಟ್? ಏನು ನಿರೀಕ್ಷೆ ಮಾಡ್ಬೋದು? ಇವರನ್ನ ಬಾಯಿ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತನಾ, ಅಥವಾ ಇದರಲ್ಲಿ ಬೇರೆ ಯಾರ್ದಾದರೂ ಪ್ರಭಾವ ಇದೆಯಾ, ಅಥವಾ ರಾಜಕಾರಣಿಗಳಿದ್ದಾರೆ ಅನ್ನುವ ಅನುಮಾನ ಏನಾದರೂ ವ್ಯಕ್ತವಾಗ್ತಾ ಇದ್ದಾವ? ಈ ತನಿಖೆಯಿಂದ ಹೊರಗೆ ಬಂದಿರುವಂಥ ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ? ಖಂಡಿತ ರಾಘವ್, ಯಾಕೆಂತಂದ್ರೆ ಪಿ ಎಸ್ ಐ ಅಕ್ರಮ ನೇಮಕಾತಿ ಪ್ರಕರಣ ಏನಿದೆಯೋ ಇದು, ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ, ಜೊತೆಗೆ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಕರಣ. ಯಾಕೆಂತಂದ್ರೆ ಈ ಒಂದು ಅಕ್ರಮದಲ್ಲಿ ಎ ಡಿ ಜಿ ಪಿ ಆಗಿದ್ದಂತಹ ಅಮೃತ್ ಪೌಲ್ ಅವರೇ ಅರೆಸ್ಟ್ ಆಗಿರುವಂಥದ್ದು. ಸಿ ಐ ಡಿ ಅಧಿಕಾರಿಗಳು ಅಮೃತ್ ಪೌಲ್ ಅವರನ್ನ ಅರೆಸ್ಟ್ ಮಾಡಿ ಈಗಾಗಲೇ ಅವ್ರನ್ನ ಏನು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು, ಜೊತೆಗೆ ಅವ್ರನ್ನ ವಿಚಾರಣೆಯನ್ನು ಮಾಡಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕೂಡ ಕಳಿಸಿರುವಂತಹ ವಿಚಾರ. ಆದರೆ ಈಗ
ಅಮೃತ್ ಪೌಲರಿಂದ ಎಷ್ಟು ಮಟ್ಟಿಗೆ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಸಿಐಡಿ ಅಧಿಕಾರಿಗಳು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಯಾಕೆಂದರೆ ಈಗಾಗಲೇ ಸುಮಾರು ಈ ಒಂದು ಪ್ರಕರಣದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಆರೋಪಿಗಳನ್ನ ಬಂಧನ ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತಹ ಆರೋಪಿಗಳು ಅಮೃತ್ ಪೌಲ್ ಜೊತೆಗೆ ಡಿವೈಎಸ್ಪಿ ಶಾಂತಕುಮಾರ್. ಸೊ ಇವರಿಬ್ಬರ ವಿಚಾರಣೆ ಇದೆಯೋ ಆ ಒಂದು ವಿಚಾರಣೆ ಇಡೀ ರಾಜ್ಯದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿಸುವಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಇವರಿಬ್ಬರು ಕೂಡ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕೂರನ್ನು ಕೂಡ ಬಿಟ್ಕೊಂಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತಹ ಅಂಶ. ಅಂದ್ರೆ ಎಡಿಜಿಪಿ ಆಗಿದ್ದಂತಹ ಅಮೃತ್ ಪೌಲ್ ಅವರು ಸಾಕಷ್ಟು ಟೆಕ್ನಿಕಲ್ ಆಗಿ ಕೆಲಸ ಮಾಡುವಂತಹ ವ್ಯಕ್ತಿ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಸಣ್ಣ ಸಾಕ್ಷಿ ಕೂಡ ಸಿಗಬಾರದು ಸಿಐಡಿ ಅಧಿಕಾರಿಗಳಿಗೆ ಅಂತ ಹೇಳಿ ಈಗಾಗಲೇ ಅವರ ಒಂದು ಮೊಬೈಲ್ ಅನ್ನ ಕೂಡ ಫಾರ್ಮ್ಯಾಟ್ ಮಾಡಿರುವಂತದ್ದು ಮತ್ತೆ ಕ್ಲೌಡ್ ಇಂದಲೂ ಕೂಡ ಕಂಪ್ಲೀಟ್ ಆಗಿ ಡಾಟಾವನ್ನು ಕೂಡ ನಾಶ ಮಾಡಿರುವಂತಹದ್ದು. ಸೊ ಈ ಎಲ್ಲಾ ವಿಚಾರಗಳು ಕೂಡ ಸಿಐಡಿ ಅಧಿಕಾರಿಗಳಿಗೆ ಈಗ ಸಿಕ್ಕಿರುವಂತಹ ಮಾಹಿತಿ. ಸೊ ಹಾಗಾಗಿ ಏನು ಸಿಐಡಿ ಅಧಿಕಾರಿಗಳು ಅಮೃತ್ ಪೌಲ್ ಅವರನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ, ಅಂದ್ರೆ ನೀವು ಯಾವ ಕಾರಣಕ್ಕೋಸ್ಕರ ನಿಮ್ಮ ಮೊಬೈಲ್ ಅನ್ನ ಫಾರ್ಮ್ಯಾಟ್ ಮಾಡಿದ್ರ ಅಂತ ಹೇಳಿ. ಸೊ ಆಗ ಅವರ ಬಳಿ ಉತ್ತರ ಇಲ್ಲ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ಟೆಕ್ನಿಕಲ್ ಆಗಿ ಅಮೃತ್ ಪೌಲ್ ಅವರು ಈ ಒಂದು ಪ್ರಕರಣದಿಂದ ಬಚಾವ್ ಆಗ್ಲೇಬೇಕು ಅಂತ ಹೇಳಿ ಯಾವೊಬ್ಬ ರಾಜಕಾರಣಿಗಳ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ನೀವು ನಂಬಲ್ಲ, ಈ ಒಂದು ಪ್ರಕರಣದಲ್ಲಿ ಕೇವಲ ಐಪಿಎಸ್ ಅಧಿಕಾರಿಗಳು ಮಾತ್ರ ಅಥವಾ ಪೊಲೀಸ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಇನ್ನಿತರು ಭಾಗಿಯಾಗಿಲ್ಲ. ಈ ಒಂದು ಪ್ರಕರಣದಲ್ಲಿ ರಾಜಕಾರಣಿಗಳ ಕೈವಾಡವು ಕೂಡ ಇದೆ ಅನ್ನೋದು ಕೂಡ ಈಗ ಜಗಜ್ಜಾಹಿರಾಗಿರುವಂತಹ ವಿಚಾರ. ಆದ್ರೆ ಈ ಒಂದು ಅಂಶವನ್ನ ಯಾರು ಹೇಳ್ಬೇಕು, ಒಂದು ಶಾಂತಕುಮಾರ್ ಹೇಳ್ಬೇಕು, ಮತ್ತೊಂದು ಅಮೃತ್ ಪೌಲ್ ಅವರು ಹೇಳ್ಬೇಕು. ಆದ್ರೆ ಇವರಿಬ್ಬರು ಕೂಡ ರಾಜಕಾರಣಿಗಳ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ಸೊ ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ ಈ ಒಂದು ಪ್ರಕರಣ. ಜೊತೆಗೆ ಅಮೃತ್ ಪೌಲ್ ಅವರು ಈ ಹಿಂದೆ ಕೇವಲ ಏನು ಆಂತರಿಕ ವಿಭಾಗದ ಎಡಿಜಿಪಿಯಾಗಿ ಕೆಲಸ ಮಾಡಿರಲಿಲ್ಲ, ಸಾಕಷ್ಟು ಇಲಾಖೆಯಲ್ಲಿ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರ್ತಾರೆ, ಮತ್ತೆ ಸಾಕಷ್ಟು ಭ್ರಷ್ಟ ಅವ್ಯವಹಾರಗಳಲ್ಲಿ ಕೂಡ ಇವರು ಭಾಗಿಯಾಗಿರುವಂತದ್ದು ಈಗ ಬೆಳಕಿಗೆ ಬಂದಿರುವಂತದ್ದು. ಕೇವಲ ಬೆಂಗಳೂರಲ್ಲಿ ಮಾತ್ರ ಆಸ್ತಿ ಮಾಡಿಲ್ಲ, ಚಿಕ್ಕಬಳ್ಳಾಪುರ ಮತ್ತೆ ಬೇರೆ ಬೇರೆ ಹರಿಯಾಣ ಈ ಒಂದು ಭಾಗಗಳಲ್ಲೂ ಕೂಡ ಕೋಟಿ ಕೋಟಿ ಆಸ್ತಿನ ಕೂಡ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿರೋದು. ಸೊ ಇಲ್ಲಿ ಪ್ರಮುಖವಾಗಿರಂತಂದ್ರೆ ಯಾವುದೇ ಒಂದು ಸಾಕ್ಷಿಯನ್ನು ಕೂಡ ಬಿಟ್ಟುಕೊಡದಂತಹ ಒಂದು ಒಬ್ಬ ಅಧಿಕಾರಿ ಅಂತಂದ್ರೆ ನಿಜಕ್ಕೂ ಒಂದು ಈ ಒಂದು ವಿಚಾರಣೆ ಹೇಳಕ್ಕೆ ಒಂದು ಹೇಸಿಗೆ ಅನ್ಸುತ್ತೆ. ಯಾಕೆಂತಂದ್ರೆ ಕೆಲಸ ಮಾಡಿದಂತ. ಥ್ಯಾಂಕ್ ಯು ಅಶ್ವಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.